ವೆಲ್ಕಮ್ ಬ್ಯಾಕ್ ಗೈಸ್. ಟೈಗರ್ ವಿಶೇಷ ಕಾರ್ಯಕ್ರಮ ನೋಡ್ತಿದ್ರೆ ಜೂನ್ 14ನೇ ತಾರೀಕು ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಸೊ ವಿ ಹ್ಯಾವ್ ಪ್ರದೀಪ್ ಹಾಗೆ ನಾಯರಾ ಅವರು ಸಿನಿಮಾ ಐ ಮೀನ್ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಮಾತುಕತೆ ಮುಂದುವರ್ಸೋಣ. ಟೈಗರ್ ಚಿತ್ರದ ಟೀಸರ್ ನೋಡೋದಾಗಿರ್ಬೋದು, ಹಾಡುಗಳನ್ನು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾರೆ ರಾಜ್ ಮ್ಯೂಸಿಕಲ್ಲಿ, ಎಲ್ಲವೂ ಕೂಡ ತುಂಬ ವಿಶಿಷ್ಟವಾಗಿ ವೆರಿ ಕಲರ್ಫುಲ್ ಅದ್ಧೂರಿಯಾಗಿ ಮೂಡ್ ಬಂದಿದೆ. ನಿರ್ಮಾಪಕರು ಶಿವರಾಮ್ ಅವರು, ಅಫ್ಕೋರ್ಸ್ ಯುವರ್ ಫಾದರ್ ಇನ್ ಲಾ. ಸೊ ಎಲ್ಲೊಂದು ಕಡೆ ಅವರು ಚಿತ್ರದ ನಿರ್ಮಾಪಕರು ಅಂತ ಸಿನಿಮಾದ ಸೆಟ್ಗಳಲ್ಲಿ ಸಲಿಗೆ ಇರ್ತಿತ್ತಾ ಹೇಗೆ? ಈ ಸಲಿಗೆ ಯಾವ ರೀತಿಯಲ್ಲಿ ಇರ್ತಿತ್ತು ಅಂದ್ರೆ, ಬಜೆಟ್ ಫಿಕ್ಸ್ ಆಗ್ತಾ ಇರಲಿಲ್ಲ. ಸಪೋಸ್ ಈ ಸಾಂಗ್ಗೆ 20 lakhs ಅಲ್ಲೇ ಮಾಡಬೇಕು ಅಥವಾ ಇಷ್ಟೇ ದುಡ್ಡಲ್ಲಿ ಮಾಡಬೇಕು ಅನ್ನೋ ಥರ ಯಾವುದೇ ಒಂದು ಬಜೆಟ್ ಫಿಕ್ಸ್ ಆಗ್ತಿರ್ಲಿಲ್ಲ. ಕ್ರಿಯೇಟಿವಿಟಿಗೆ ಸ್ಕೋಪ್ ಕೊಡೋರು, ಓಕೆ ಇನ್ನೊಂದು 10 lakhs ಖರ್ಚಾಗತ್ತಾ ಜಾಸ್ತಿ, ಬಟ್ ತೆರೆ ಮೇಲೆ ಹೊಸದಾಗ ಕಾಣತ್ತಾ, ಇದುವರೆಗಿನ ಸಾಂಗ್ಸ್ಗಳು ಏನು ಮಾಡಿದ್ದೀವಿ ಅದಕ್ಕಿಂತ ಬೆಟರಾಗಿ ಕಾಣತ್ತಾ. ಸೊ ಆ ರೀತಿಯಲ್ಲಿ ನಾವೇ ಸೆಲ್ಫ್ ಕಾಂಪೀಟ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ಯಾ, ವಿ ವಾಂಟೆಡ್ ಟು ಪ್ರೆಸೆಂಟ್ ಇಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ಸೊ ಅದಕ್ಕೆ ಕ್ರಿಯೇಟಿವ್ ಆಗಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡಾಗ ಮನಿನೂ ಅದೇ ತರ ಬೇಕಾಗುತ್ತೆ. ಬಿಕಾಸ್ ಯೋಚನೆ ಒಂದ್ ಕಡೆ ಆದ್ರೆ ಅದಕ್ಕೆ ಸಪ್ಲೈ ಮಾಡ್ಬೇಕಾಗಿರೋ ದುಡ್ಡು ಹಂಗೆ ಇರಬೇಕು. ಅಲ್ಲ, ಯೋಚನೆ ಆಕಾಶಕ್ಕೆ ಮುಟ್ಟಿದ್ರೆ ದುಡ್ಡು ಕೂಡ ಅಷ್ಟೇ ಖರ್ಚು. ಹೌದು. ಸೊ ಅದಕ್ಕೋಸ್ಕರ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆದ್ರೆ ಮಾತ್ರ ಈ ತರ ಔಟ್ಪುಟ್ ಬರಕ್ ಸಾಧ್ಯ. ಅಂಡ್ ಮೋಹನ್ ಬಿಕೇರ್ ಅವರು ನಮ್ಮ ಆರ್ಟ್ ಡೈರೆಕ್ಟರ್, ಸೊ ಅವರು ಕೂಡ ತುಂಬಾ ಕ್ರಿಯೇಟಿವ್ ಆಗಿ ಸೆಟ್ಸ್ ಗಳು ಯೂನಿಕ್ ಆಗಿ ಹಾಕೊಡಕ್ ಟ್ರೈ ಮಾಡಿದ್ರು. ಸೊ ವಿ ಶುಡ್ ಥ್ಯಾಂಕ್ ಹಿಮ್ ಆಲ್ಸೋ. ಆಲ್ರೈಟ್. ಸೊ ಈ ಹಿಂದೆ ಕೂಡ ಸಿನಿಮಾದಲ್ಲಿ ನಟನೆ ಮಾಡಿದಿರ. ಸೊ ಆ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ಟೈಗರ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ಏನು ವ್ಯತ್ಯಾಸ? ಅಂಡ್ ಹೌ ವಾಸ್ ಇಟ್ ಯೋರ್ ಇನ್ ದ ಟೈಗರ್ ಮೂವಿ ಸೆಟ್ಸ್? ಫ್ಯಾಬ್ಯುಲಸ್. They had put in a lot of efforts in making the sets. Okay. Like if you see the songs, it's so different, it's incredible. You actually feel that you're in a different world, in an actual fantasy world or somewhere else. So the major effort was put in to make it absolutely real, which is convincing to the public. At the same time, show a lot of glamour through these songs, through the dances and stuff like that. So it's a mix of a lot of things, which is quite fun. Actually, ಸಿನಿಮಾಗಳಲ್ಲಿ ಸೆಟ್ಗಳಲ್ಲಿ ಈ ಡೈಲಾಗ್ ರಿಹರ್ಸಲ್ಸ್ಗೆ ತುಂಬ ಟೈಮ್ ಹೋಗುತ್ತೆ. ನಿಮಗೆ ಸ್ವಲ್ಪ ಕನ್ನಡದಲ್ಲಿ ಕಷ್ಟ ಆಗುತ್ತೆ, ಸೊ ಅದೆಲ್ಲ ಹೇಗೆ ನಡೀತಾ ಇತ್ತು? ಹೂಸ್ ಹೆಲ್ಪ್, ಇವ್ರ ಹೆಲ್ಪ್ ಸಿಗ್ತದೆ? ಎವ್ರಿಬಡಿ. ಸಿ ದ ಥಿಂಗ್ ಇಸ್, ಮೈ ಡೈರೆಕ್ಟರ್ ವಾಸ್ ಸೋ ಸ್ಟ್ರಿಕ್ಟ್, ಗೋ ಲರ್ನ್ ದ ಲೈನ್ಸ್, ಯು ಆರ್ ನಾಟ್ ಗೆಟಿಂಗ್ ಎನಿ ಪ್ರಾಂಪ್ಟಿಂಗ್ ಆರ್ ಎನಿಥಿಂಗ್. ಸೊ ಇಟ್ಸ್ ಆಕ್ಚುಲಿ ಟ್ರೂ. ಐ ಮೀನ್ ಇಫ್ ಯು ನೋ ಯುವರ್ ಲೈನ್ಸ್ ವೆಲ್, ಇಟ್ ಹೆಲ್ಪ್ಸ್ ಯು ಇನ್ ಎಮೋಟಿಂಗ್ ಅಂಡ್ ಯು ಡೋಂಟ್ ಹ್ಯಾವ್ ದಟ್ ಟೆನ್ಷನ್ ಆಫ್ ರಿಪೀಟಿಂಗ್ ಆಫ್ಟರ್ ಸಮ್ಬಡಿ. ಸೊ ದ ಬೆಸ್ಟ್ ಪಾರ್ಟ್ ಇಸ್ ಹಿಯರ್ ದ ಮೇಕರ್ಸ್ ವರ್ ಮೇಕಿಂಗ್ ದ ಫಿಲ್ಮ್ ಫಾರ್ ದ ಪೀಪಲ್, ನಾಟ್ ಫಾರ್ ದೆಮ್ಸೆಲ್ವ್ಸ್. So that's the difference between a lot of filmmakers. You want to entertain, so you need to be as original, as real as possible. So I had to do a lot of hard work in terms of language, in terms of my dialogues and stuff. Also delivering something different. Okay. Not like the regular... ಅಲ್ಲ, ಭಾಷೆ ಅರ್ಥ ಆದ್ರೆ ಎಮೋಟ್ ಮಾಡೋದಕ್ಕೆ ಇನ್ನೂ ಸುಲಭ. ಸೊ ಕಲ್ತಿರ್ತಾರಲ್ಲ, ಒಂದು ಡೈಲಾಗ್ ಹೇಳ್ತೀನಿ. ನೋ 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 ನೋ. ಓಕೆ, ದ ಹೀರೋ ಹಿಮ್ಸೆಲ್ಫ್ ವಾಂಟ್ಸ್ ಯು ಟು ಡೆಲಿವರ್ ಅ ಡೈಲಾಗ್. ಯಾವುದಾದ್ರೂ ಒಂದು ಪುಟ್ಟು, ಇಫ್ ಯು ಕ್ಯಾನ್ ರೀಕನೆಕ್ಟ್. ಓನ್ಲಿ ಇಫ್ ಹಿ ಸಿಂಗ್ಸ್ ಮೈ ಸಾಂಗ್. ರಾಜ್ ಮ್ಯೂಸಿಕ್ ಅಲ್ಲಿ ಕನ್ನಡ ಡೈಲಾಗು ಬೇರೆ ಭಾಷೆಯಿಂದ ಬಂದಿರೋ ಹೇಳ್ಬೇಕು ಹೇಳ್ತಾರೆ. ನಿಮ್ಮಿಬ್ರು ಕೆಮಿಸ್ಟ್ರಿ ಡೈಲಾಗ್ ಯಾವ್ದಾದ್ರು ನೆನಪು ಮಾಡ್ಕೊಳ್ಳಿ. ನನಗೆ ಕೆಮಿಸ್ಟ್ರಿ ಫಿಸಿಕ್ಸ್ ಖಂಡಿತ ರೆಡಿ. ನಾನು ಬೆಳದಿಂಗಳ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಇಚ್ಲಂಡ ಚಲ್ದಂಗೆ ನಿಪ್ಪಾಯ್ತದೆ ನಂಜೆ ನಿಪ್ಪಾಯ್ತದೆ. ಇವಾಗ ಇದ್ರಿಷ್ಟದ್ದು ಟೆಲ್ ದ ಮೀನಿಂಗ್ ಆಫ್ ದಟ್. ಇಲ್ಲ ಬಿಡಿ, ಅವರ ಮುಗ್ದು ಹೋಗ್ಬಿಟ್ಟಿರುತ್ತೆ, ಟೈಗರ್ ಸಿನಿಮಾನೆ ರಿಲೀಸ್ ಆಗ್ಬಿಟ್ಟಿರುತ್ತೆ. ಬಟ್ ಎನಿವೇಸ್, ಗುಡ್, ಥ್ಯಾಂಕ್ ಯು, ಗುಡ್ ಎಫರ್ಟ್, ಗುಡ್ ಟ್ರೈ. ಬಟ್ ಇವ್ರನ್ನ ಬಿಡಲ್ಲ, ಡೋಂಟ್ ವರಿ, ಐ ವಿಲ್ ಮೇಕ್ ಹಿಮ್ ಡೆಲಿವರ್ ಅ ಡೈಲಾಗ್. ಖಂಡಿತ ರೆಡಿ. ಇನ್ ಐ ಥಿಂಕ್ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದಾಗ ಮಾಸ್ ಡೈಲಾಗ್ಸ್ ಗಳು ತುಂಬಾ ಇರಬೇಕಾಗುತ್ತೆ. ಬಿಕಾಸ್ ಒಂದು ಹೀರೋ ಮೇಕಿಂಗ್ ಅಲ್ಲಿ ಯೂತ್ ಗಳು ಅಟ್ರಾಕ್ಟ್ ಆಗಬೇಕು ಅಂದ್ರೆ ಮಾಸ್ ಡೈಲಾಗ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೇಗಿದೆ ಚಿತ್ರದಲ್ಲಿ ಡೈಲಾಗ್ಸ್ ನಿಮಗೆ? ಯೋಗಾನಂದ್ ಮುದ್ದಾನ್ ಅವರು ಡೈಲಾಗ್ಸ್ ಬರ್ದಿರೋದು. ಅಂಡ್ ರೀಸೆಂಟ್ ಆಗಿ ಸೆನ್ಸಾರ್ ಅವರು ಅದೇ ಹೇಳ್ತಾ ಇದ್ರು. ಸೆನ್ಸಾರ್ ಆದಾಗ ಯೂಶುವಲ್ ಆಗಿ 15-20 minutes ತುಂಬಾ ಟೈಟ್ ಆಗಿ ಡೈಲಾಗ್ಸ್ ಬರೀತಾರೆ, ಅದಾದ್ಮೇಲೆ ಡ್ರಾಪ್ ಆಗ್ಬಿಡುತ್ತೆ ದ ಇಂಟೆನ್ಸಿಟಿ ಆಫ್ ಡೈಲಾಗ್ಸ್ ಅಂತ. ಬಟ್ ಯೋಗಾನಂದ್ ಮುದ್ದಾನ್ ಅವರು ಫ್ರಮ್ ದ ಫಸ್ಟ್ ಫ್ರೇಮ್ ಟಿಲ್ ದ ಲಾಸ್ಟ್ ಫ್ರೇಮ್ ಒಂದೇ ಇಂಟೆನ್ಸಿಟಿಲಿ ಡೈಲಾಗ್ಸ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ತುಂಬ ಟಫ್ ಆಗಿರೋ ಡೈಲಾಗ್ಸ್ ಕೂಡ ಇತ್ತು, ಲೆಂತಿ ಡೈಲಾಗ್ಸ್ ಕೂಡ ಇತ್ತು.
ಐ ಎಂಜಾಯ್ಡ್ ಬಿಕಾಸ್ ಒಂದು ರಿಯಲ್ ಟೆಸ್ಟ್ ಆಫ್ ಕ್ಯಾರೆಕ್ಟರ್ ಇತ್ತು. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಆ ಥರ ಡೈಲಾಗ್ಸ್ ಫಸ್ಟ್ ಟೈಮ್ ನನಗೂ ಒಂದು ಮಾಸ್ ಸ್ಟೈಲಲ್ಲಿ ಹೇಳೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ಐ ಶುಡ್ ಥ್ಯಾಂಕ್ ಯೋಗ ನನ್ನ ಮುದ್ದ. ಒಂದು ಡೈಲಾಗು ಮಾತು ಸಾವಿರ ಮಾತು ನಿನ್ ಕೂಡೆ ಹೇಳೋಕೆ ಮನ್ಸಾಯ್ತದೆ ಸೋಕಿ ಈ ಭುಜ ತಾಕಿ ನನ್ ಮಾತು ನಿಮ್ ಮಾತು ಸುಮ್ಕಾಯ್ತದೆ ಯಾಕೆ ಚಿಕ್ಕದಾಗದೆ.